ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಂಐ ಅಥವಾ ಮಲ್ಲಪ್ಪ ಜೋತಾವ. ಈಗಾಗಲೇ KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ದಿಂದ ಆಗುವ ಅಧ್ವಾನಗಳ ಬಗ್ಗೆ, ಅಲ್ಲಿ ತಪ್ಪುಗಳ ಬಗ್ಗೆ ಹಿಂದಿನ ಎಪಿಸೋಡ್ಗಳಲ್ಲೇ ಮಾತಾಡಿದ್ವಿ. ಆದರೆ ಇವತ್ತು ಮಾತಾಡೋದು ಮತ್ತೆ ಅನಿವಾರ್ಯ ಆಗಿಲ್ಲ. ಯಾಕಂದರೆ ಈ KPSC ಬೇಕಾಗಿ ನಡೆಸೋದಕ್ಕೆ ಅಂತ ಪ್ರತಿ ವರ್ಷವೂ ಏನಾದರೂ ಇದ್ದೇ ಇರ್ತದೆ. ಅದರಲ್ಲೂ ಕರ್ನಾಟಕ ರಾಜ್ಯಕ್ಕೆ ಕನ್ನಡ ಮಾಧ್ಯಮ ಕಲಿತಂಥ ಮಕ್ಕಳು ಈ ರಾಜ್ಯಕ್ಕೆ ಏನಾದರೂ ದೇಣಿಗೆ ಕೊಡಬೇಕು ಅನ್ನೋ ಹೊಟ್ಟೆ ಉಪಜೀವನ ಜೊತೆಗೆ ಈ ಒಂದು ಗುಡ್ ಗೌರ್ನೆನ್ಸ್ ಕೊಡಬೇಕು ಅಂತೇಳಿ KPSC ಕ್ಲಾಸ್ ರೂಮ್ ಕಾಸ್ಟು ಅಥವಾ ನಾವು ಇವತ್ತು A ಗ್ರೇಡ್ ಬಿ ಗ್ರೇಡ್ ಅಂತೇನು ಕರಿತೀವಿ, ಈ ಒಂದು ಹುದ್ದೆಗಳಿಗಾಗಿ ಎಲ್ಲ ವಿಭಾಗದಿಂದ ಎಲ್ಲ ಸಬ್ಜೆಕ್ಟ್ಗಳಿಂದ ಬಂದ ಮಕ್ಕಳು ಬಂದಿರ್ತಾರೆ, ಹೋರಾಟ ಮಾಡ್ತಾ ಇರ್ತಾರೆ, ಹಗಲು ಇರಳು ಓದ್ತಾ ಇರ್ತಾರೆ. ನಿಮ್ಗೊಂದು ವಂಡರ್ ಹೇಳೋದಪ್ಪ ಅಂತಂದ್ರೆ, KPSC KAS ಫೇಲ್ ಆದಂಥ ಮಕ್ಕಳು UPSC ಪಾಸ್ ಅಂತ ಅನೇಕ ಉದಾಹರಣೆಗಳಿದ್ದಾವೆ. ಯಾಕೆ ಏನು ನಿಜವಾಗಿಯೂ KPSC ಎಕ್ಸಾಮ್ UPSC ಎಕ್ಸಾಮ್ ಇದ್ರೂ ಭಾಳ ಕಷ್ಟನ, ಅಷ್ಟು ತೊಂದರೆ ಇದೆ, ಯಾಕನ ಅಷ್ಟು ಹಾರ್ಡ್ ವರ್ಕ್ ಮಾಡಬೇಕು. ಕರ್ನಾಟಕದ ಕನ್ನಡದ ಮಕ್ಕಳು UPSC ಪಾಸ್ ಆಗ್ತಾರೆ, ಅದು KAS ಪಾಸ್ ಆದ್ರೆ ಹಿಂದೆ ಆಗ್ತಾರೆ. ಇಲ್ಲ ರೀ, ಅಲ್ಲಿ ನಡೆಯಲ್ಲ, ನಾವೆಲ್ಲ ಮಾಡ್ತೀವಿ, ಕೊನೆಗೆ ಬಂದ ದುಡ್ಡಿಗೆ ನಿಲ್ತಾರ, ಹರಾಜಗಿಸ್ತಾರ. ಇದು ಭಾಳ ಕೇಳಿದ್ವಿ ನಾವು. KPSC ನಡೀತ ಯಾವುದೇ ಎಕ್ಸಾಮ್ ಇಲ್ಲ, ಯಾಕೆ ಹಿಂಗಾಗಲಿಕ್ಕೆ? ಇದು ಮೂಲ ದೋಷ ಏನು? ಏನು PC ಹೋಟಾ ಕಮಿಷನ್ನ ನಮ್ಮ ಸಿದ್ದರಾಮಯ್ಯನವರು ಹಿಂದಿನ ತಮ್ಮ ಆಡಳಿತಾವಧಿಯಲ್ಲಿ ನೇಮಿಸಿದ್ರು, ಅದು ಏನಾಯ್ತು? ಅದರಿಂದ ಏನು ಕೆಲವು ಅದರಲ್ಲಿ ಅಡಾಪ್ಟ್ ಮಾಡಿಕೊಂಡ್ರು, ನಮಗೆ ವಾಸ್ತೆ. ಆದರೆ ಬದಲಾಗಬೇಕಲ್ಲ ಮನಸ್ಥಿತಿ, ಬೇಕಾದ ಕಾನೂನು ಮಾಡಿದ ಸಹಿತ ಅಲ್ಲಿ ಭ್ರಷ್ಟ ಇದ್ದಾಗ ಹೊಸ ಹೊಸ ಹಾದಿನ ಹುಡುಕ್ತಾ ಇರ್ತಾರೆ, ದುಡ್ಡಿಗಾಗಿ ಸೇರಿರ್ತಾರಲ್ಲ. ಯಾವ ಒಂದು ಬಾಡಿ KPSC ಅಧಿಕಾರಿಗಳನ್ನ ಕಂಟ್ರೋಲ್ನಲ್ಲಿ ಇಟ್ಟುಕೊಂಡು ಒಳ್ಳೆಯ ಪರೀಕ್ಷೆ ನಡೆಸಿ, ಪ್ರಾಮಾಣಿಕವಾದ ಪರೀಕ್ಷೆ ನಡೆಸಿ, ಪಾರದರ್ಶಕವಾದ ಪರೀಕ್ಷೆ ನಡೆಸಿ, ಒಳ್ಳೆಯವರನ್ನು ಆಯ್ಕೆ ಮಾಡಿ ಈ ರಾಜ್ಯಕ್ಕೆ ಗುಡ್ ಗೌರ್ನೆನ್ಸ್ ಕೊಡುವಂಥ ಒಂದು ಪ್ರಾಮಾಣಿಕ ಸಿಬ್ಬಂದಿಯನ್ನು ತಯಾರು ಮಾಡಬೇಕಾದಂಥ ಬಾಡಿ, ವಿಜಿಲೆಂಟ್ ಬಾಡಿ, ಅದು ಅಲ್ಲಿ ಅಧ್ಯಕ್ಷ ಸದಸ್ಯರು ಅವರು ಪರ್ಸೆಂಟೇಜ್ ನಮಗಿಷ್ಟು ಕೊಡ್ರಿ, ನಮಗಿಷ್ಟು ಕೊಡ್ರಿ ಅಂದಾಗ ಪಾಪ ಕೆಲಸ ಮಾಡೋರು ಕಾರ್ಯಾಂಗದ ಅಧಿಕಾರಿಗಳು ಏನು ಮಾಡೋದಾರೆ? ಅವರು ನಮ್ದಷ್ಟು ಪಾಲಪ್ಪ ಅಂತ ಎಲ್ಲರೂ ಪಾಲ ಹಂಚ್ಕೊಳ್ಳಿಕ್ಕೆ ಆ KPSC ಇಟ್ಕೊಂಡಿದ್ದಾರೆ ಅಂತ ಒಂದು ಬಲವಾದ ಆರೋಪನ ಇವತ್ತು ನಮ್ಮ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ನೋವುಂಡ ವಿದ್ಯಾರ್ಥಿಗಳು, ಫೇಲ್ ಆದಂಥ ವಿದ್ಯಾರ್ಥಿಗಳು, ಹಾರ್ಡ್ ವರ್ಕ್ ಮಾಡಿದಂಥ ವಿದ್ಯಾರ್ಥಿಗಳು, ಹಾಗೆ ರಾಜ್ಯದಿಂದ ಓದಿದ ವಿದ್ಯಾರ್ಥಿಗಳು, ಇದಕ್ಕೆ ಸಿದ್ದರಾಮಯ್ಯನವರು ಏನು ಉತ್ತರ ಕೊಡ್ತಾರೆ? ಯಾಕಂದರೆ ಸಿದ್ದರಾಮಯ್ಯನವರು ಭಾಳ ಭರವಸೆ ನಮಗೆಲ್ಲ, ಇವರೇನು ಚೇಂಜ್ ಮಾಡ್ಬೋದು ಅಂತೇಳಿ. ಯಾವ ದೇವರಾಜ ಅರಸನ್ನ ನಾವು ಅವರ ಒಂದು ಮೀಸಲಾತಿ ಸಲುವಾಗಿ ಹೋಗ್ತೀವೋ ಅದೇ ಕಾಲ ಭ್ರಷ್ಟಾಚಾರ ಬಿತ್ತೋದಂತ ಆ ಮಹಾಮಹಿಷ ಇವತ್ತು ಅದು ಉಳ್ಕೊಂಡ್ಬಿಟ್ಟದ, ಇವತ್ತು ಸಿದ್ದರಾಮಯ್ಯವರೆಗೂ ಅದ. ಈಗ ಅದನ್ನು ಸಿದ್ದರಾಮಯ್ಯನ ಫಾಲೋ ಮಾಡೋದು ಬೇಕಾಗಿಲ್ಲ, ಫಾಲೋ ಮಾಡೋದು ಅವಶ್ಯ ಇಲ್ಲ. ಸಿದ್ದರಾಮಯ್ಯನವರು ಇವತ್ತು ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ, ವಿದ್ಯಾರ್ಥಿಗಳ ಅನ್ಯಾಯ ಆಗ್ತಾ ಇದೆ, ಅಭ್ಯರ್ಥಿಗಳ ಅನ್ಯಾಯ ಆಗ್ತಾ ಇದೆ, ಹಾರ್ಡ್ ವರ್ಕ್ ಮಾಡಿದಂಥ ಹಗಲು ಇರುಳು ಅನ್ನೋದು ಓದ್ತಂಥ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ. ಇದನ್ನು ಪರಿಹರಿಸೋದು ಹೆಂಗೆ? ಈಗ ಯಾವ ಉತ್ತರದಾಯಿತ್ವದಾಗ ಇಲ್ಲ ಇಲ್ಲ KPSC ಕೋರ್ಟ್ ಹೋಗೋದು ಬಡದಾಡೋದು ಅಷ್ಟರೊಳಗೆ ಕೋರ್ಟಲ್ಲೇ ಅದು ಏನೇನು ಡಿಸಿಷನ್ ಬಂದುಬಿಡ್ತಾವ, ಏನೂ ವಾದ ಆಗ್ತಾವ, ಅಲ್ಲಿಯೇ ಲಾಯರ್ಗಳಿಗೆ ಮತ್ತೆ ಕೊಟ್ಟು ಅನುಕೂಲ ಮಾಡುವಂಥದ್ದು. ಅದನ್ನದೇನು ಚೇಂಜ್ ಇಲ್ಲ, ಅದನ್ನು ಭ್ರಷ್ಟಾಚಾರ ನಿಂತಿಲ್ಲ, ಅವ್ಯವಹಾರ ನಿಂತಿಲ್ಲ, ಅದಕ್ಕೆ ಸಾಕಷ್ಟು ಸಾಕ್ಷಿಗಳು ನೋಡಿ. ಮನೆ ಪ್ರಶ್ನೆ ಪತ್ರಿಕೆ ನೀವು ನೋಡಿದಿರಿ, ಅದು ಹಿಂದಿನ ವರ್ಷ ಸಂಗರೆ ಪ್ರಶ್ನೆ ಪತ್ರಿಕೆ ಲೀಕರೇ ಆಗ್ತಿರ್ತಾವ, ಮತ್ತೇನೋ ಆಗ್ತಿರ್ತಾವ. ಇವತ್ತು SDA FDA ಆಗಿರ್ಬೋದು, ಈ ಒಂದು ಏನಪ್ಪ ಅಂತಂದ್ರೆ ಈ PDO ಎಕ್ಸಾಮ್ ಆಗಿರ್ಬೋದು, ಅದು ಯಾವುದೇ ಎಕ್ಸಾಮ್ ಆಗಿರ್ KPSC ಎಲ್ಲದರಲ್ಲೂ ಭ್ರಷ್ಟಾಚಾರ, ಎಲ್ಲದರಲ್ಲೂ ಅವ್ಯವಹಾರ. ಯಾರೋ ಒಬ್ಬರು ಇರ್ತಾರೆ PSI ಮೇಲೆ ನೋಡಿದ್ರು ನೀವು ಯಾವ ರೀತಿ PSI ಇದಾಯ್ತು ಅಂತ, ಸ್ವತಃ DIG ಮಟ್ಟದವರೆಗೆ ಅದರಲ್ಲೇ ಇನ್ವಾಲ್ವ್ ಪೊಲೀಸರು ಎಲ್ಲರೂ. ಮತ್ತು ತೊಡಗು ಪೊಲೀಸರನ್ನು ತೊಗೊಂಡಾಗ, ದುಡ್ಡು ಕೊಟ್ಟು ಒಳಗೆ ಹೋದಂಥ ಪೊಲೀಸರು ತೊಗೊಂಡಾಗ, ದುಡ್ಡು ಕೊಟ್ಟು ಒಳಗೆ ಹೋಗುವಂಥ AC DC ಅಂತ IAS ದಾಮದ ಬೇರೆ, AC ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ನಮ್ಮ DYSP ಆಗಿರ್ಬೋದು, ಇವ್ರು ಹೆಂಗೆ ರೀ ಪ್ರಾಮಾಣಿಕ ಆಗಿ ರಕ್ಷ ಆಗ್ತದ? ದುಡ್ಡು ಕೊಟ್ಟು ಒಳಗೆ ಹೋಗಿರ್ತಾರೆ ಅವರು, ಅಂದಾಗ ಅವ್ರು ದುಡ್ಡು ಮಾಡ್ಕೊಳ್ಳೋಕೆ ಶುರು ಮಾಡಿಬಿಡ್ತಾರೆ. ಅದ್ರ ಜೊತೆಗೆ ಈ ಶಾಸಕರದೊಂದು ಆಯಾ ಶಾಸಕರು ಪ್ರತಿಯೊಂದು ತಾಲೂಕಿನ ಮಟ್ಟಿನಲ್ಲೇ ಅಥವಾ ಗ್ರಾಮ ಮಟ್ಟದ ಇವರು ರಾಜಕಾರಣಿಗಳು, ಅವ್ರು ತಮಗೆ ಬೇಕಾದಂಥ PSI ಮತ್ತೇನೋ ಕರ್ಕೊಂಡ್ಬರೋದು, ಅವ್ರು ಅವ್ರಿಗೆ ಪ್ಲೀಸ್ ಆಗಿ ನಡ್ಕೊಳ್ಳೋದು, ಅನ್ಯಾಯ ನಡೆದ್ರು ಸುಮ್ಮನೆ ಕನ್ಫ್ಯೂಮ್ ಕೊಡೋದು. ಹೀಗಾಗಿ ನಮ್ಮ ಪೊಲೀಸ್ ಇಲಾಖೆ ಅಧ್ವಾನ ಆಗ್ಯದ, ನಮ್ಮ ಈ ಒಂದು ಕಂದಾಯ ಇಲಾಖೆ ಅಧ್ವಾನ ಆಗ್ಯದ, PDO ಅಧ್ವಾನ ಆಗಿದ್ದಾರೆ, ಅದ್ರ ಮೇಲಾಧಿಕಾರಿ ಅಧ್ವಾನ ಆಗಿದ್ದಾರೆ, ಎಲ್ಲರೂ ಇಲ್ರಿ ಮ್ಯಾಲ್ ಕೊಡಬೇಕು. ಮತ್ತು ಯಾಕ್ರಿ KPSC ಇದನ್ನ ಸುಮ್ಮನೆ ನಮ್ಮ ಮೋದಿ ಅವ್ರು ಮಾಡಿದ್ರ ಏನು ಲ್ಯಾಟ್ರಲ್ ಮನುಷ್ಯ ತೊಗೊಂಡ್ಬಿಡುರಿ, ಶಾಣೆ ಅದಾರ ಅಂತ ಹೇಳಿಬಿಡೋದು ಮೋದಿ ಅವರು ಅಥವಾ ಅವ್ರ ಹಿಂಬಾಲಕ್ಕೆ ಹೇಳಿಬಿಟ್ಟು ಮೋದಿ ಬಿಟ್ಟು ತೊಗೊಂಡ್ಬಿಡು. ಅನೇಕ RSS ವ್ಯಕ್ತಿಗಳು ಇವತ್ತು IAS ಅಧಿಕಾರಿಗಳಾಗಿ ಕೂತ್ಬಿಟ್ಟು, ಅವರು ಅಧಿಕಾರಿಗಳು ಕೂತ್ಬಿಟ್ರು. ಅದು ಮೊನ್ನೆ ರಾಹುಲ್ ಗಾಂಧಿ ಅವರು ವಿರೋಧ ಮಾಡಿದಾಗ ಈ ಸಲ ಏನು ತಳೆದಿರೋದು ಲ್ಯಾಟ್ರಲ್ ಸೆಲೆಕ್ಷನ್, ಮನಸ್ಸು ಬಂದವ್ರು ತೊಗೊಂಡು ಹೋಗ್ಬಿಡೋದು, ಅವ್ರ ಸಿದ್ಧಾಂತಕ್ಕೆ ಯಾರು ಅನುಕೂಲದ ಅವ್ರನ್ನ ತೊಗೊಳ್ಳೋದು, ಭ್ರಷ್ಟನ್ನು ತೊಗೊಳ್ಳೋದು, ರೊಕ್ಕ ಕೊಡೋದನ್ನು ತೊಗೊಳ್ಳೋದು. ಮತ್ತು ಉಳಿದು ಇವತ್ತು UPSC ಸಹ ಇದು ನೋಡೋದು ಮೊನ್ನೆ ಪೇಪರ್ ಲೀಕ್ NEET ಅಥವಾ ಇನ್ನುಳಿದ ಎಕ್ಸಾಮ್ಗಳು GEXAM ಇವೆಲ್ಲ ಅದಾವಲ್ಲ, ಇವತ್ತು JEXAM ಇವೆಲ್ಲ ಏನು ತೋರಿಸ್ತಾ ಇದ್ದಾವಪ್ಪ ಅಂತಂದ್ರೆ, ಇಲ್ಲೆಲ್ಲ ದುಡ್ಡಿದ್ದವ್ರಿಗೆ ಮಾತ್ರ ಉಳಿದವ್ರಿಗೆ ಏನಿಲ್ಲ, ಉಳಿದವರು ಈ ದೇಶಕ್ಕೆ ದೇಶದಲ್ಲಿ ಹುಟ್ಟಿದ್ದು ಕೇವಲ ದುಡಿದಕ್ಕಾಗೆ, ದುಡ್ಡದ
ಹಸಿ ಕುಳಿದ್ರೆ ಬೆಸ್ ಸತ್ತು ಹೋಗೋದಕ್ಕಾಗಿ. ಇದು ಯಾಕೆ ನಮ್ಮ ರಾಜಕಾರಣಿಗಳಿಗೆ ಬರ್ತಾ ಇಲ್ಲ? ಸಿದ್ದಣ್ಣ ಅಥವಾ ನಮ್ಮ ಸಿದ್ದರಾಮಯ್ಯ ಅಂತ ಒಬ್ಬ ಎಮ್ಮಿ ಮೇಲೆ ಕುಳಿತು ಬಂದಂಥ ರಾಜಕಾರಣಿ ಅಂತ ಹೇಳ್ತಾ ಇದ್ದಾರೆ ಅವರು, ಅತ್ಯಂತ ಭರತನ ಮೇಲೆ ಬಂದಿವೆ ಅಂತ ಹೇಳ್ತಾ ಇದ್ದಾರೆ ಅವರು. ಇವ್ರಿಗೆ ಇದ್ರಾಗ ಗೊತ್ತಾಗೋದಿಲ್ವಾ? ಯಾಕಪ್ಪ ಇದ್ರ ಅಮೂಲಾಗ್ರಹವಾಗಿ ಯಾಕೆ ಬದಲಾವಣೆ ಮಾಡಿರ್ತಾ ಇರಲಿ? ನೀವು ಕೆ ಪಿ ಎಸ್ ಅನ್ನು ಭದ್ರ ಮಾಡ್ರಿ, ಇಲ್ಲಾದ್ರೆ ಭದ್ರ ಮಾಡ್ರಿ. ಅದು ಬೇಡ ಬೇಡ ಹೇಳಿ, ನಿಮ್ಗೆ ಯಾರು ಎಷ್ಟು ಸವಾಲು ಹತ್ತಿರಿ, ಓಪನ್ ಆಗ ಸಂತೋಷ ವಿಷಯ. ಯಾರು ಶಕ್ತಿ ಇದ್ದು ಆಗ್ತಾರೆ ಒಳಗೆ, ಕಡೆಗೆ ನಮ್ಮಂಥವ್ರು ನಿಮ್ಗೆ ಟೀಕೆ ಮಾಡೋದು ಬಿಟ್ಬಿಡ್ತಾರೆ. ಯಾಕಪ್ಪ ಅಂತಂದ್ರೆ, ನೀವು ಈ ರಾಜ್ಯಕ್ಕೆ ಗುಡ್ ಗವರ್ನೆನ್ಸ್ ಕೊಡ್ಬೇಕಾದ್ರೆ ಮೊದಲು ಬೆಸ್ಟ್ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೋಬೇಕಲ್ಲೇ, ಪ್ರಾಮಾಣಿಕರನ್ನ ಆಯ್ಕೆ ಮಾಡ್ಕೋಬೇಕಲ್ಲೇ. ಗಾಂಧಿ ಅನ್ನೋಂಥ ಒಬ್ಬ ಅಷ್ಟು ಜಾಣರಲ್ಲ ಅವರು, ಅಂಥ ಒಬ್ಬ ಗಾಂಧೀಜಿ ಇಡೀ ದೇಶಕ್ಕೆ ಒಂದು ಗುಡ್ ಅಡ್ಮಿನಿಸ್ಟ್ರೇಷನ್ ಕೊಟ್ಟು, ಅವರು ಒಂದು ಅತ್ಯಂತ ಕೆಳ ಸ್ತರದಲ್ಲಿ ಬಂದಂಥ ಅಂಬೇಡ್ಕರ್ ಅವರು ದೇಶದ ಸಂವಿಧಾನ ಬರೆದ ದೇಶದ ಒಂದು ವ್ಯವಸ್ಥೆ ಹಾಳಾಗದಂಗೆ ಉಳಿಸ್ಕೊಂಡ್ಬಂದ್ರೆ ಇವತ್ತಿನವರೆಗೂ. ಹಾಗೆ ನೀವು ಕೆಳ ಸ್ತರದ ಮೇಲೆ ಬಂದಿದ್ದೀರಿ ಸಿದ್ದರಾಮಯ್ಯನವರ. ಈ ಕೆ ಪಿ ಎಸ್ ಅನ್ನು ಯಾಕೆ ನೀವು ಮುರಿದು ಕಟ್ಟಬಾರದು, ಇದನ್ನು ಯಾಕೆ ಬ್ಯಾನ್ ಮಾಡಬಾರ್ದು, ಇಲ್ಲಿ ಅಧಿಕಾರಿಗಳನ್ನ ಯಾಕೊಮ್ಮೆ ನೀವು ಯಾರಿದಾರಲ್ಲಿ, ನೀವು ಎಲ್ಲಿ ಕೋರ್ಟ್ ಹೋಗ್ತಿರೋ ಅವ್ರು ಏನು ಮಾಡ್ತೀರ ಮಾಡಿ, ಏನೂ ಆಗಲ್ಲ. ಅಧಿಕಾರಿಗಳಂತೆ ಅಲಾಮ್ ಕೂತ್ಕೊಂಡ್ಬಿಟ್ಟಿರ್ತಾರೆ, ಪೇಮೆಂಟ್ ಇರ್ತದೆ ತಿಂಗಳ ಅವ್ರಿಗೆ, ಮತ್ತೆ ಇರ್ತದೆ, ಅವ್ರು ಯಾಕೆ ತೆರಿಗೆ ಇಳಿಸ್ಕೊಳ್ಳಿಕ್ಕೆ ಹೋಗ್ತಾರೆ ರೀ? ಅದಕ್ಕೆ ಮತ್ತೆ ಸರ್ಕಾರ ನನಗೆ ದುಡ್ಡು ಹಾಕ್ತದೆ ಮಾಡ್ತದೆ ಕೆ ಪಿ ಎಸ್ ಇದು. ಈಗ ನೋಡ್ರಿ, ಭಾಷಾಂತರಕಾರ ಮನೆ, ಭಾಷಾಂತರಕಾರ ಇಡೀ ಕರ್ನಾಟಕಕ್ಕೆ ಬರೋ 40 ಪೋಸ್ಟ್ ಇದ್ದಾವಂತವ್ ಭಾಷಾಂತರ ಮಾಡುವಂಥ, ಅದು ಒಂದು ರಿಪೋರ್ಟ್ಸ್ ಬರ್ತಾ ಇದ್ದಾವೆ, ವರದಿಗಳು ಬರ್ತಾ ಇದ್ದಾವೆ. ಇಡೀ ಕರ್ನಾಟಕ 40 ಭಾಷಾಂತರಕಾರ ಮಾಡುವಂಥವ್ರು, ಮತ್ತಂತಾಗಿ ಏನು ಭಾಷಾಂತರ ಮಾಡ್ತಾರೆ ಅವರು? ಅದ್ರ ಮತ್ತೆ 19 ಪೋಸ್ಟ್ ಖುಲ್ಲಾದವು ಖಾಲಿ, ಆ 21 ಮಂದಿ ಇವಾಗ ಭಾಷಾಂತರ ಮಾಡೋರು. ಇಡೀ ರಾಜ್ಯದ ಎಷ್ಟು ಜನಸಂಖ್ಯೆದಲ್ಲಿ 7 ಕೋಟಿ ಜನಸಂಖ್ಯೆ ಇದ್ದೀವಿ ನಾವು. ಪ್ರತಿಯೊಂದು ತಾಲೂಕು ತಹಸೀಲ್ದಾರ್ ಆಫೀಸ್ ಅದ, ಪ್ರತಿಯೊಂದು ಜಿಲ್ಲೆ ಡಿ ಸಿ ಆಫೀಸ್ ಅದ, ನ್ಯಾಯಾಂಗಗಳಿದ್ದಾವೆ, ಇವೆಲ್ಲರೂ ಕೂಡಿ ಬರೀ 40 ಪೋಸ್ಟ. ಇನ್ನು ಕೇಳಿದ್ರೆ ನಾಚಿಗೆ ಬರ್ತದೆ. ಒಳ್ಳೆ ಭಾಷಾಂತರಕಾರ ಅಂತ ಒಳ್ಳೆಯಿಲ್ಲ, ಏನೇನೋ ಭಾಷಾಂತರ ಮಾಡಿಬಿಟ್ರು, ಅಧ್ವಾನಗಳನ್ನು ಪಾಪ ವರ್ಷಾನು ವರ್ಷ ಕನಸುಗಳನ್ನ ಕನ್ಕೊಂಡು, ನಾ ಏನಪ್ಪ ತಹಸೀಲ್ದಾರ್ ಆಗಬೇಕು, ನಾನು ಬಿ ಡಿ ಓ ಆಗಬೇಕು, ಪಿ ಡಿ ಓ ಆಗಬೇಕು, ನಾನು ಒಳ್ಳೆ ಕ್ಲರ್ಕ್ ಆಗಬೇಕು, ನಾನು ಟ್ರೆಜರರ್ ಆಗಬೇಕು, ನಾನು ಪಿ ಎಸ್ ಆಗಬೇಕು, ನಾನು ಡಿ ವೈ ಎಸ್ ಪಿ ಆಗಬೇಕು, ನಾನು ಎ ಸಿ ಆಗಬೇಕು, ಕನಸು ಕಳೆದು ಕಳೆದು ಪಾಪ ಮಕ್ಕಳು. ಇವ್ರು ಬದುಕಲ್ಲೆಲ್ಲ ಇವತ್ತು ನೀವು ಬಿಸಿಲುಗಿಟ್ಟು ಒಲಗಿಸ್ತಾ ಇದ್ದೀರಿ. ಪಾಪ ನಿರಾಶೆ ಆಗಿಬಿಟ್ಟಿದೆ. ಪಾಪ ಕಲಿದು ಓದು, ಮನೆ ತಂದಿದ್ದೆ ಸಾಲ ಮಾಡಿ ಕಲಿಸ್ತಾರ, ಉದ್ಯೋಗ ಇಲ್ಲ, ಯಾವ ಉದ್ಯೋಗ ಇಲ್ಲ, ಮತ್ತು ಇಂಥವ್ರನ್ನೆಲ್ಲ ಸೆಲೆಕ್ಷನ್ ಮಾಡ್ತೀರಿ, ದುಡ್ಡು ಕೊಟ್ಟವ್ರು ಒಳಗೆ ಹಾಕೊಂಡ್ಬಿಟ್ಬಿಡ್ತೀರಿ, ಮತ್ತು ಯಾವ್ದು ವಿಜಿಲೆಂಟಾಗಿ ಒಂದು ಬಾಡಿ ಮಾಡಿದಿರಿ, ಆ ಬಾಡಿ ಅವ್ರು ದುಡ್ಡು ಏನು ಬಂದಿರ್ತಾರಲ್ಲೇ, ಏ ಇವ ನಮ್ಮ ಈ ಸದಸ್ಯನ ಮನುಷ್ಯಪ್ಪ, ಇವ ಅಧ್ಯಕ್ಷನ ಬಗ್ಗೆ ಯಾರಾಡೋ, ಇವ್ರು ಇಂಟ್ರೆಸ್ಟಿಂಗ್ ಎಲ್ಲ ಪಾಲ ಮಾಡ್ಕೊಂಡ್ಬಿಡ್ತಾವೆ, ಪೋಸ್ಟ್ಗಳೆಲ್ಲ ಪೋಸ್ಟ್ ಪಾಲ ಮಾಡ್ಕೊಳ್ತಾರೆ, ಇಲ್ಲ ತಮ್ಗೆ ಬೇಕಾದ ಸಂಬಂಧಿಕರು, ಒಳ್ಯಾನೋ ಮಾವನು ಯಾವನು ತಂದು ಒಳಗೆ ಹಾಕಿಬಿಡ್ತಾರೆ. ಒಂದು ಅಧಿಕಾರಿಗಳು ಅವ್ರಿಗೇನು ಬರೋದು ಬರ್ತದೆ, ಈ ಸಂಬಳ ಜೋಡಿ ಗಿಂಬಳ ಕೆ ಪಿ ಸಿ ಉದ್ದಾರ ಆಗುವ ಒಳ್ಳೆಯವ್ರನ್ನ ಆರಿಸ್ತಾರೆ, ಹೆಂಗೆ ಆರಿಸ್ತದೆ? ಇವತ್ತು ಚಾಲೆಂಜ್ ಮಾಡಿ ಕೇಳ್ತಾ ಇದ್ದಾರೆ ಜನ, ನಮ್ಮ ವಿಶೇಷ ವಿದ್ಯಾರ್ಥಿಗಳು, ಅಪ್ಪ ತಂದೆಗಳ್ರಿ ಎಕ್ಸಾಮ್ ನಡೆಸೋದು ಬಿಡ್ರಿ ಅಂತೇಳಿ. ಎಷ್ಟು ತ್ರಾಸಾಗಿರ್ಬೇಕು ರೀ ಮೊನ್ನೆ ಭಾಷಾಂತರ ಮಾಡಿದ ಕನ್ನಡ ಅಭ್ಯರ್ಥಿಗಳಿಗೆ, ಮತ್ತು ಯು ಪಿ ಎಸ್ ಸಿ ಒಳಗಿಂದ ಕನ್ನಡ ಅಥವಾ ಇನ್ನುಳಿದ ಯಾವುದೇ ರಾಜ್ಯಗಳ ಆಯಾ ಭಾಷೆಗಳಿಂದ ಹೋದಂಥ ಮಕ್ಕಳು, ಪ್ಯೂರಾಗಿ ಆ ಭಾಷೆಗಳಂಥ ಮಕ್ಕಳು ಯು ಪಿ ಎಸ್ ಸಿ ಪಾಸ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಪ್ರಿಲಿಮಿನರಿ ಎಕ್ಸಾಮ್ಸ ಪೂರ್ತಿ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಮಾತ್ರ ಇರ್ತವೆ ಕ್ವಶನ್ಸ್. ಅದನ್ನು ಓದಿ ಅರ್ಥ ಮಾಡಿಕೊಂಡು ಉತ್ತರ ಹುಡುಕೋದ್ರೊಳಗೆ ಆ ಮುಗಿದು ಹೋಗಿಬಿಡ್ತದೆ. ಅದರಲ್ಲೂ ಮ್ಯಾಥ್ಸ್ ಓರಿಯೆಂಟೆಡ್ ಕ್ವಶನ್ ಪೇಪರ್ಗಳು ಯು ಪಿ ಎಸ್ ಸಿ ಮಧ್ಯಾಹ್ನ ಪೇಪರ್ ಏನದಲ್ಲ ಮುಗಿದು ಹೋಗಿಬಿಡ್ತದೆ. ಅದನ್ನು ಅದು ಮುಟ್ಟೋದು ಕಷ್ಟ ಹುಡುಗರಿಗೆ. ಆರ್ಟ್ಸ್ನಿಂದ ಹೋದಂಥ ಮಕ್ಕಳು ಕಾಮರ್ಸ್ನಿಂದ ಹೋದವ್ರು ಸ್ವಲ್ಪ ಟಚ್ ಮಾಡ್ಬೋದು, ಸೈನ್ಸ್ ಮಕ್ಕಳು ಬಂದು ಟಚ್ ಆಗ್ತಾರೆ, ಬಿ ಇ ಹುಡುಗರು ಹೆಚ್ಚು ಟಚ್ ಆಗ್ತಾರೆ. ಹೀಗಾಗಿ ಎಲ್ಲ ಬಿ ಇ ಎಮ್ ಬಿ ಬಿ ಎಸ್ ಎಮ್ ಬಿ ಎಸ್ ಕಡಿಮೆ, ಬಿ ಇ ಹುಡುಗರು ಹೆಚ್ಚು ರಕ್ಷಣೆ ಆಗ್ತಾರೆ. ಮತ್ತು ಉಳಿದವ್ರು ಏನು ಹೋಗ್ಬೇಕು, ಬಿ ಎ ಕಲ್ತವರು, ಬಿ ಕಾಮ್ ಕಲ್ತವರು, ಎಮ್ ಎ ಕಲ್ತವರು, ಎಮ್ ಕಾಮ್ ಕಲ್ತವ್ರು, ಏನು ಮಾಡ್ಬೇಕು ಅವರು? ಈಗೆಲ್ಲ ಎಂದಲ್ಲ ಮೋದಿಯವರು, ಮೋದಿಯವರ ಏನಪ್ಪ ಎರಡನೇ ಮಿತ್ರ ಶಾ ಅವರು ಪಕೋಡ ಪಕೋಡ ಬಜಿ ಇಡ್ಲಿ ಮಾರ್ಗ ಹೋಗ್ಬಿಡೋದು. ಇದು ಈ ದೇಶದ ದುರಂತ ಅಂದಾಗ ಈ ದೇಶ ಜಗದ ಶ್ರೀಮಂತ ಆಗಬೇಕು, ಜಗದ ಶ್ರೀಮಂತ ಆಗಬೇಕು ಅಂತೇಳಿ ಕನಸು ಕಾಣಿದ್ರೆ ಏನೈತೆ ರೀ ಅರ್ಥ? ಅದೇನೂ ಇರಲಿ, ಸಿದ್ದರಾಮಯ್ಯನಂಥ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಅಂತ ನಾವು ತಿಳ್ಕೊಂಡಿದ್ವಿ. ಅವರು ಇದ್ರ ಊಟ ಕಮಿಷನ್ ನೇಮಿಸಿದ್ರು, ಅದರಿಂದ ಏನು ಆಗಲಿಲ್ಲ. ಮತ್ತು ಈಗಾದರೂ ಅದನ್ನು ಚೇಂಜ್ ಆಗಿ ಮಾಡಬಾರ್ದು ಒಟ್ಟಾರೆ ಒಟ್ಟಾರೆಯಾಗಿ. ಇದರಲ್ಲಿ ಇನ್ನೊಂದು ಮಾತು ಭಾಳ ಜ್ಞಾಪಕದಿಂದ ಹೇಳ್ಬೇಕಾಯ್ತು, ಎಚ್ಚರಿಕೆಯಿಂದ ಹೇಳ್ಬೇಕಾಗಿದೆ. ಯಾವ ಮೋದಿಯವರು ಬಂದ ತಕ್ಷಣ ನಿಮ್ಗೆ ಗೊತ್ತದೆ ಏನಪ್ಪ ಯೋಜನಾ ಆಯೋಗ, ಯೋಜನಾ ಆಯೋಗನ ಕಿತ್ತು ಹಾಕಿಬಿಟ್ಟು ಮೂ ನೆಗಳಾಗಿದೆ ಅಂತೇಳಿ ಮೂಗು ಕೋದು ಹೋಗಿದ್ಬಿಟ್ಟು. ಆದರೆ ಇಲ್ಲೇ ಕೆ ಪಿ ಎಸ್ ಕಿತ್ತು ಹಾಕಂತ ಹೇಳ್ತಾ ಇಲ್ಲ ರೀ, ಅದು ಸಲಹೆ ಮಾಡ್ತಾ ಇಲ್ಲ, ನಮ್ಮ ವಿದ್ಯಾರ್ಥಿಗಳು ಮಾಡ್ತಾ ಇಲ್ಲ. ಕೆ ಪಿ ಎಸ್ ಇರಲಿ, ಅಲ್ಲಿ ಪ್ರಾಮಾಣಿಕರನ್ನ ಹಾಕ್ರಿ, ಯೋಗ್ಯರನ್ನ ಹಾಕ್ರಿ, ದುಡ್ಡು ತಿಂತಂಥವ್ರು ಹಾಕ್ರಿ. ಅಧಿಕಾರಿಗಳಿಗೆ ಯಾರು ದುಡ್ಡು ತಿಂತಾರೆ ಒಬ್ಬರನ್ನ ಮನೆ ಕಳಿಸಿದ್ದಾರೆ, ಎಷ್ಟು ಮಂದಿ ಶಿಕ್ಷೆ ಆಗಿದೆ ಕೆ ಪಿ ಎಸ್ ಸಿ ಮೆಂಬರ್ಗಳಿಗೆ? ಯಾರು ದುಡ್ಡು ತಿಂದಂಥವ್ರು ಇಲ್ಲಿವರೆಗೆ ಸಾಕಷ್ಟು ಆರೋಪಗಳು ಬಂದಿದ್ದಾವ, ಬೇಡ ಎನ್ಕ್ವೈರಿ ಮಾಡಿಸಿದ್ರೆ, ಯಾವ ಎನ್ಕ್ವೈರಿ ರಿಪೋರ್ಟ್ ಬಂದದ ನಿಮಗೆ? ಆದರೂ ಎಲ್ಲರೂ ಅನ್ಯಾಯ ಅನುಭವಿಸ್ತಾ ಇದ್ದಾರೆ. ಈ ನಾಡಿನ ಬಹುಸಂಖ್ಯಾತ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಪಾಸ್ ಆದ್ರೆ ಹೇಳಿದ್ರೆ ಭಾಳ ಚೆನ್ನಾಗಿ ನಡೀತೀರಿ, ಇನ್ನು ನಡೆದ್ರಂತ. ಜಗತ್ತು ಹಂಗದೆ ರೀ, ಜಗತ್ತು ಗೆದ್ದವ ರಾಮ ಅದ, ಸೋತವ ರಾವಣ ಅಲ್ಲ, ಹಿಂಗದ. ಇದನ್ನು ಸಿದ್ದರಾಮಯ್ಯವ್ರು ಭಾಳ ಸೀರಿಯಸ್ ಆಗಿ ತಗೋಬೇಕಾಗಿದೆ. ಇದನ್ನು ಸುಮ್ಮನೆ ಏನೋ ನಮ್ಮ ಮೀಡಿಯಾದವರು ಅದ್ರ ಬಗ್ಗೆ ಯಾವ ಕಾಳಜಿನೂ ಇಲ್ಲ.
ಈ ಮೀಡಿಯಾದ ಮಂದಿ ವಿಷಯ ಸುಮ್ಮನೆ ಹೇಳ್ಬಿಡೋದು ನ್ಯೂಸನ್ನು ಅಷ್ಟೇ, ವಿಮರ್ಶೆ ಆಗ್ಬೇಕಾಗ್ಯದ, ಚರ್ಚೆ ಆಗ್ಬೇಕಾಗ್ಯದ. ಈ ಕೆ ಪಿ ಎಸ್ ಸಿ ಬದಲಾಗಿ ಕೆ ಪಿ ಎಸ್ ಸಿ ಬದಲಾಗಿ ಭಾಳಷ್ಟು ಚರ್ಚೆಗಳಾಗಬೇಕಾಗ್ಯವ, ಯಾವುದೂ ಇರಲಿ. ಯಾಕಂದರೆ ಪರೀಕ್ಷೆಗಳು ಪಾರದರ್ಶಕವಾಗಿ ಆಗ್ಬೇಕಾಗ್ಯದ. ಇವತ್ತು ನೋಡ್ರಿ, ದುಡ್ಡು ಇಲ್ಲದೆ ಯಾವುದೂ ಇಲ್ಲದೆ ಒಬ್ಬ ಪಿ ಎಸ್ ಐ ಸೆಲೆಕ್ಷನ್ ಆದಪ್ಪ ಅಂದ್ರೆ, ತನ್ನ ಮೇಲ್ವೇ ಸೆಲೆಕ್ಷನ್ ಆದರೆ ಅವ್ಯಾ ರೀ ದುಡ್ಡು ಆಚೆ ಮಾಡ್ತಾನೆ? ಪೇಮೆಂಟು ಸಾಕಷ್ಟು ಇರ್ತದೆ, ಒಂದು ಅದನ್ನು ಮುಂದೆ ನಡೀತಿರ್ತದೆ. ಪ್ರಾಮಾಣಿಕ ವ್ಯಕ್ತಿ ಖರ್ಚು ಏನಪ್ಪ ಅಂದ್ರೆ ಊಟ ಬಟ್ಟೆ ಇರ್ಲಿಕ್ಕೆ ಮಣಿ ಒಂದು ಸಣ್ಣ ಕುಟುಂಬ ಒಂದು ಖುಷಿ ಪಡ್ತಾನೆ ಅವನು. ಅದು ಬಿಟ್ಟು ನೀವು ಅವನ ಕಡೆಯಿಂದ 10 ಲಕ್ಷ 20 ಲಕ್ಷ 50 ಲಕ್ಷ ತೊಗೊಂಡಾಗ ಅವ್ನು ಹಾಲು ಕೂಡ ಸಾಲ ಮಾಡಿ ಬಂದಿರ್ತಾನೆ. ಆ ಸಾಲ ತೆಗಿಸಲಾಗಿ ಅವ್ನು ಎಲ್ಲ ಕಡೆ ಹಚ್ಚಾಸ್ತಾನೆ, ಕತ್ತಿಗಾಡ್ಸೋ ಶುರು ಮಾಡ್ತಾನೆ, ಭ್ರಷ್ಟ ಆಗಿ ಶುರು ಮಾಡ್ತಾನೆ. ಶಾಸಕ ನಿಮ್ಗೆ ಎಷ್ಟು ಪರ್ಸೆಂಟೇಜ್ ತೊಗೊಳ್ರಿ, ಶಾಸಕನಂದ್ರೆ ಹೆಡ್ ಯಾರದಾರ ಡಿವೈ ಎಸ್ ಪಿ ಅವ್ರದ್ದು ಪಾಲು ತೊಗೊಳ್ರಿ, ಎಸ್ ಪಿ ಪಾಲು ತೊಗೊಳ್ರಿ, ಪಾಲು ಸುರಾದು, ಪಾಲು ಸುರಾದ ನ್ಯಾಯ ಸಿಗ್ತದ್ರಿ. ಅಂದ್ರೆ ನಾವು ತುಂಬುದು ಅಪ್ರಾಮಾಣಿಕರನ್ನ ಅಕ್ಷರಜ್ಞಾನ ಅದನ್ನು ಅಷ್ಟೇ, ಅದ್ಬಿಟ್ಟು ಮತ್ತೇನು ಇಲ್ಲ. ಹೀಗಾಗಿ ಈ ರಾಜ್ಯದ ಈ ದೇಶದ ಆಡಳಿತ ಅಧ್ವಾನ ತೊಗೊಬಿಟ್ಟದ. ಯು ಪಿ ಎಸ್ ಸಿವರೆಗೆ ಭಾಳ ಒಳ್ಳೆಯ ಹೆಸರಿತ್ತದು. ಈ ಮೋದಿಯವರು ಬಂದೇನಿ 2014 ಬಂದು 2017 ಶುರು ಮಾಡಿದರು ಲ್ಯಾಟ್ರಲ್, ಅದಕ್ಕೆ ಹಿಂದಿರ್ಬೋದಿಲ್ಲ ಅಂತಲ್ಲ, ಆದ್ರೆ ತೆರೆ ಮರೆಯಲ್ಲಿ ಎಲ್ಲೋ ಒಂದು ಕಡೆ ಆಗ್ತಿತ್ತದು. ಈಗ ಓಪನ್ ಆಗಿ ನಾವು ಎದರ ಬದಲು ತೋಚಿ ನೋಡಪ್ಪ, ಅದರಾಗೂ ಈ ಒಂದು ಕಾರ್ಪೊರೇಟ್ರಿಗೆ ಬೇಕಂತ ಜನರು ಒಳಗೆ ತೊಗೊಂಬಿಟ್ರು. ಮತ್ತೆ ದಿವಾಳಿ ಹಬ್ಬಿಸಲ್ಲ, 16 ಲಕ್ಷ ಕೋಟಿ ರೂಪಾಯಿ ರಿಟರ್ನ್ ಅಪ್ ಮಾಡಿರಿ, ಎಲ್ಲ ಕಾರ್ಪೊರೇಟ್ ಕೊಡ್ತಾನೆ, ಟ್ಯಾಕ್ಸ ಬಿಡ್ರಿ, ಬಡ್ಡಿ ಬಿಡ್ರಿ, ಮತ್ತು ಜನಸಾಮಾನ್ಯ ದುಡ್ಡು ಅದು ಅವ್ರು ಹಂಗೆ ಮಾಡಿದರು. ಈಗೇನೋ ಅವ್ರು ಎನ್ ಡಿ ಎ ಆಗ್ಯದ, ಸ್ವಲ್ಪ ಏನೋ ಸುಮ್ಮನೆ ಇದ್ದಾರೆ, ಆದರೂ ನಿಂತಿಲ್ಲ. ಇಲ್ಲೂ ಲ್ಯಾಟ್ರ ತುಮಕೂರಂತ ಸೂಕ್ಷ್ಮ ನಡೆದವು ಕರ್ನಾಟಕದಲ್ಲೂ. ಅದಕ್ಕೆ ಈ ಸಂದರ್ಭದಲ್ಲಿ ಕಡೆಗೆ ಲ್ಯಾಟ್ರಲ್ಲ ಮಾಡಿರಿ, ಸವಾಲು ಹಚ್ಚಿಬಿಡ್ರಿ, ಏ ಸಿ ಹಂಗೆ ಕೂಗ್ರಿ, ಈಗ ಹಂಗೆ ಗಣಪತಿ ಇದ್ರೊಳಗಾಗಲಿ ಮತ್ತೊಂದಾಗಲಿ ಸವಾಲು ಹಚ್ತಾರಲ್ಲ, ಹಂಗೆ ಪೋಸ್ಟ್ ಸವಾಲು ಹಚ್ಚಿಬಿಡೋದು. ಏ ಸಿ 1 ಕೋಟಿ ರೂಪಾಯಿ ಯಾವ ಬರ್ತೀರಿ, 2 ಕೋಟಿ ರೂಪಾಯಿ ಹಚ್ಚು ಸವಾಲು ಹೋಗ್ರಮ್ಮ. ಇದು ಉಳಿದದ್ದು ಇದು ಒಂದ ಇದಕ್ಕೆ ಪರಿಹಾರವನ್ನು ಸಿದ್ದರಾಮಯ್ಯನವರು ಇವತ್ತು ಕಂಡ್ಕೋಬೇಕಾಗಿದೆ. ಇವತ್ತು ವಿದ್ಯಾರ್ಥಿಗಳು ಪಾಪ ಇವತ್ತು ಬೀದಿ ಬೀದಿಗಳಲ್ಲಿ ಚೀರ್ತಾಡಾಡ್ತಾ ಇದ್ದಾರೆ, ನೋವನ್ನು ಹೇಳ್ತಾ ಅಡ್ಡಾಡ್ತಿರ್ತಾರೆ. ಇನ್ನು ಎಲ್ಲ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಆ ಮಹಾಶಯ ರಾಮಕೃಷ್ಣ ಹೆಗಡೆ ಅವರು ಶಾಶ್ವತ ಅನುದಾನ ರೈತ ಏನೋ ಒಂದು ಮಾಡಿ ಹೋಗ್ಬಿಟ್ರು. ಆದರೆ ಶಿಕ್ಷಕರು ಬರ್ತೀನಿ ಕಡಿಮೆ, 100,000 ಮಂದಿ ಕಲ್ತು ಬಂದಾಗ 1,000 2,000 ಮಂದಿ ತೊಗೊಳ್ಳೋದು. ಇವತ್ತು ಬೇಕಾಗಿದ್ದಾರೆ ಟೀಚರ್ಗಳು, ಪ್ರತಿ 30 ಹುಡುಗರಿಗೆ ಒಬ್ಬ ಟೀಚರ್ ಬೇಕಾಗಿದ್ದಾರೆ, ತೊಗೊಳಂಗಿಲ್ಲ, ಲೆಕ್ಚರ್ ತೊಗೊಳಂಗಿಲ್ಲ. ಈಗ ಹೊಸದು ಸುಳಿಬಿಟ್ಟು ಅತಿಥಿ ಉಪನ್ಯಾಸಕರು ಅಂತ ಅತಿಥಿಗಳು 10 ತಿಂಗಳು ದುಡಿಸೋದು, 2 ತಿಂಗಳು ಹೊರಗೆ ಹಾಕೋದು, ಮತ್ತೆ ಮೆರಿಟ್ ಬಂದಾಗ ಅವ್ರಿಗೆ ಪೇಮೆಂಟ್ ಇದು ಸ್ಕೋರ್ ಬಂದಾಗ ಅವ್ರನ್ನ ತೊಗೊಳ್ಳೋದು, ಮತ್ತೆ ಅವ್ರು ಹೊರಗೆ ಕಳಿಸೋದು. ಪರ್ಮನೆಂಟ್ ಇಲ್ಲ ಇಲ್ಲ, ನಾನ್ ಪರ್ಮನೆಂಟ್. ಹೀಗಾಗಿ ಇವತ್ತು ನಮ್ಮ ಸಿದ್ದರಾಮಯ್ಯನವರು ಈ ವಿಷಯದಲ್ಲಿ ಭಾಳ ಎಚ್ಚರಿಕೆಯಿಂದ ಭಾಳ ದಿಟ್ಟ ನಿರ್ಧಾರ ತಗೋಬೇಕಾಗ್ಯದ. ಇದನ್ನು ಬಂದ್ ಮಾಡಬೇಕಾಗ್ಯದ, ಹೊಸ ಆಡಳಿತ ತರಬೇಕಾಗ್ಯದ, ಹೊಸ ಚಿಂತನೆ ಬೇಕಾಗ್ಯದ. ಅದನ್ನು ಬಿಡ್ತೀರಿ, ನಿಮ್ದ್ರ ಗುದ್ದೆ ಹೇಳಲಿಕ್ಕೆ ಹೆಚ್ಚಿದ್ರಿ. ರಾಜ್ಯಪಾಲರು ನಮಗೆ ಇದು ಮಾಡಿದ್ರು, ಪ್ರಾಸಿಕ್ಯೂಷನ್ ಮಾಡ್ತಾನಂದ್ರು, ಅದಕ್ಕೆ ಬಡದರ್ತಾ ಇದ್ರಿ, ಅದೇ ಸಾಕಷ್ಟು ಖರ್ಚು ಮಾಡ್ತಾ ಇದ್ರಿ. ಅದಕ್ಕಿಂತ ಇಂಪಾರ್ಟೆಂಟ್ ಇದು, ಪ್ರತಿಯೊಬ್ಬ ಕಲಿತ ವಿದ್ಯಾರ್ಥಿ, ಅಭ್ಯಾಸ ಮಾಡಿದ ವಿದ್ಯಾರ್ಥಿ ವರ್ಷ ವರ್ಷಗಟ್ಟಲೆ ತಮ್ಮ ಜೀವನವನ್ನು ಅದಕ್ಕೆ ಆಗಿದ್ದಿರ್ಬೇಕು, ಶತ ಪ್ರಯತ್ನ ಮಾಡಿದಂಥ ವಿದ್ಯಾರ್ಥಿಗಳು ಇವತ್ತು ಬೀದಿಯಲ್ಲಿ ನಿಂತು ಕೂಗ್ತಾ ಇದ್ದಾರೆ. ಅದರಲ್ಲೂ ಕನ್ನಡ ಮಾಧ್ಯಮ ಹುಡುಗರಿಗೆ ಅವಕಾಶ ಇಲ್ಲ, ಎಲ್ಲರಿಗೂ ಹೇಳ್ಬಿಡ್ರೆ ಕನ್ನಡ ಮಾಧ್ಯಮ ಕಲೀರಿ, ಕಲಿ ಕಲೀಲೋ ಇಲ್ಲಂತಲ್ಲ, ಕಲಿಬಾರಂತಲ್ಲ, ನಮ್ಮ ಭಾಷೆನ ನಾವು ಪ್ರೀತಿ ಮಾಡ್ಬೇಕು, ಅದೇನು ಎರಡು ಮಾತಿಲ್ಲ. ಆದರೆ ಅದನ್ನು ಮುಂದೆ ಬರುವ ಉದ್ಯೋಗಗಳು ಸೃಷ್ಟಿ ಆಗಿದಾವ. ಯು ಪಿ ಎಸ್ ಸಿಯಲ್ಲಿ ಕನ್ನಡ ಮಾಧ್ಯಮ ಹುಡುಗರು ಪಾಸ್ ಆಗೋದು ಕಷ್ಟದ, ಇದು ಓಪನ್ ಆಗಿ ಚಾಲೆಂಜ್ ಹೇಳ್ತಾರೆ ನನಗೆ ನಿಮಗೆ. ಯಾಕಂದರೆ ಎಲ್ಲ ಇಂಗ್ಲೀಷ್ ಮಾಧ್ಯಮದಲ್ಲಿ ಇರ್ತದೆ, ಹೇಳಿದೆ ನಿಮಗೆ, ಪ್ರಿಲಿಮಿನರಿ ಪಾಸ್ ಆಗೋದಿಲ್ಲ ಮಕ್ಕಳು, ಬಿ ಎ ಹುಡುಗರು, ಬಿ ಕಾಮ್ ಹುಡುಗರು, ಎಮ್ ಎ ಎಮ್ ಕಾಮ್ ಹುಡುಗರು, ಎಲ್ಲವೋ ಪಕ್ಕಲ್ಪ ಮ್ಯಾಥ್ಸ್ ಮೇಲೆ ಮತ್ತು ಇಂಗ್ಲೀಷ್ ಮೇಲೆ ಕಮಾಂಡ್ ಇದ್ದಾವೆ ಮಾತ್ರ ಪಾಸ್ ಆಗ್ತಾನೆ, ಇಲ್ಲಾದ್ರೂ ಇಲ್ಲ. ಮುಂದೆ ಮೇನ್ಸ್ ಹೇಳಿದಾಗ ಅಲ್ಲಿ ಒಂದು ಸಬ್ಜೆಕ್ಟ್ ತೊಗೊಳ್ಬೋದು, ಕನ್ನಡ, ಕನ್ನಡ ಮಾಧ್ಯಮ ತೊಗೊಂಡ್ರು ಅದು ಕ್ವಶನ್ ಪೇಪರ್ ಇಂಗ್ಲೀಷ್ ಅಥವಾ ಹಿಂದಿ, ದಕ್ಷಿಣದವ್ರಿಗೆ ಸಾಧ್ಯನೇ ಇಲ್ಲ, ಅದು ಕೇವಲ ಹಿಂದಿ ಬರಲಂಥವ್ರಿಗೆ ಮಾತ್ರ ಉಪಯೋಗ, ಅದು ಹಿಂದಿ ಕಠಿಣ ಹಿಂದಿ, ಏನಿದ್ರು ಇಂಗ್ಲೀಷ್ ಓದಬೇಕು, ಇಂಗ್ಲೀಷನ್ನ ಬೆಳೆಸ್ಕೋಬೇಕು, ಇಂಗ್ಲೀಷ್ ಮತ್ತು ಹಿಂದಿ ಎರಡರಲ್ಲಿ, ಇಂಗ್ಲೀಷ್ ದಕ್ಷಿಣದವ್ರು ಇಂಗ್ಲೀಷ್ನಲ್ಲ. ಕನ್ನಡ ಮಾಧ್ಯಮ ಕಲಿತಂಥವ್ರಿಗೆ ಅಲ್ಲಿ ಅವಕಾಶಗಳು ಇಲ್ಲ, ಪ್ಯೂರ್ ಆಗಿ ಇಂಗ್ಲೀಷ್ ಬಾರದ ಕನ್ನಡ ಮಾಧ್ಯಮ ಹುಡುಗ ಯಾವ ಎಲ್ ಎಲ್ ಬಿ ಆಗಿರಲಿ, ಎಮ್ ಎ ಆಗಿರಲಿ, ಎಮ್ ಕಾಮ್ ಆಗಿರಲಿ, ಯಾರು ಒಬ್ಬರು ಪಾಸ್ ಆಗಿರೋದು ತೋರಿಸಿದ್ರು ಇವರಿಗೆ, ಇದು ಚಾಲೆಂಜ್ ಇದೆ. ಒಬ್ಬರನ್ನು ತೋರಿಸಿ ಪೂರ್ತಿ ಪ್ಯೂರ್ ಕನ್ನಡ ಮಾಧ್ಯಮ ಇರಬೇಕು, ಇಂಗ್ಲೀಷ್ ಅವ್ರಿಗೆ ಬರ್ಕೊಡೋದು ಅಂಥವ್ರು ಎಮ್ಗೆ ಮಾತಾಡೋದ ನಮ್ಮಲ್ಲೇ ಪಿ ಎಚ್ ಡಿ ಮಾಡಿದವರು ಇದ್ದಾರೆ, ಅವ್ರು ಯಾರಾದರೂ ಒಬ್ಬರು ಈಗ ಈ ಒಂದು ಐ ಎಸ್ ಕೆ ಎಸ್ ಯು ಪಿ ಎಸ್ ಸಿ ಕುಂತು ಪಾಸ್ ಆಗಿ ತೋರಿಸ್ರಿ, ಒಂದು ಅಲ್ಲಿ ಲ್ಯಾಟ್ರ್ ತೊಗೊಂಡ್ರು. ಕಡೆಗೆ ಇಂಗ್ಲೀಷ್ ಆಗಿ ಶಾಲೆ ಹುಡುಗರು ಹೋಗ್ತಿದ್ರು ಒಳಗೆ ಅದು ಬಂದಾಗುವಂಥ ಪ್ರಸಂಗ, ಲ್ಯಾಟ್ರಲ್ ಅಂದ್ರೆ ಯಾವ್ದು ಬೇಕೋ ಅಂತ ಒಂದು ಹೋಗಿಬಿಡುವಂಥದ್ದು, ಅದು ಇಲ್ಲಿ ನಮ್ಮ ಕರ್ನಾಟಕ ಬರುವಂಥ ಪ್ರಸಂಗದ. ಅದಕ್ಕೆ ಇವತ್ತು ನಾವು ಈ ಮೂಲಕ ಏನಪ್ಪ ಅಂತ ಕೇಳ್ಕೊಳ್ಳೋದೇನು, ಒಂದು ಕೆ ಪಿ ಎಸ್ ಸಿ ಮುರಿದು ಮುದ್ದೆ ಮಾಡ್ರಿ, ಇಲ್ಲಿದ್ದಂಥ ಈ ಅಧಿಕಾರಿಗಳನ್ನೆಲ್ಲ ತೆಗೆದಕ್ಕಿಂತ ಆಗಲಿ, ನೆಗಡೆ ಇದು ಮೂಕೊಳ್ಬೇಡ್ರಿ, ಅದು ಕೆ ಪಿ ಎಸ್ ಸಿ ಇರಲಿ, ಅಲ್ಲಿ ಕಾಡು ಒಳಗೆ ಹೋಗಿದ್ದಾರೆ, ತೆಗೆದು ಹೊರಗೆ ಹೋಗಿರೋರು. ಈ ಬಾಡಿ ಅದ ಆ ಬಾಡಿ ನೀವು ಏನು ಸೇರಿಸ್ತಿರ ನಿಮ್ಮ ಇದು ಬಂದಾಗ ಕಾಂಗ್ರೆಸ್ನವ ಬಿ ಜೆ ಪಿ ಅವ ಜೆ ಡಿ ಎಸ್ನವ ಆ ವ್ಯಕ್ತಿನ
ಒಂದು ದೇವೇಗೌಡ ಬಂದಾಗ ಏನು ಬೇಡ ಬರೀ ಒಕ್ಕಲಿಗರ ಒಕ್ಕಲಿಗರ ಶಾಣೇಂದ್ರ ತೊಗೊಂಡು ಬೇಡಂತಲ್ಲ ಎಲ್ಲ ಒಕ್ಕಲಿಗರಾಗಿದೆ. ಅದಕ್ಕೂ ಏನು ತಪ್ಪೇನಿಲ್ಲ, ಆದರೆ ಅಲ್ಲಿ ಬುದ್ಧಿವಂತರು ಇರಬೇಕಲ್ಲ, ಯೋಗ್ಯತೆ ಬೇಕಲ್ಲ. ಅದಕ್ಕೆ ಗೌಡ ಸಂಬಂಧಿಸಿದವರು ಎಲ್ಲರೂ ಸೇರಲಿ ಅಂದರೆ ದೇವೇಗೌಡರು ಇವತ್ತು ಎಲ್ಲ ಕ್ಷೇತ್ರ ಎಲ್ಲ ಕರ್ನಾಟಕದ ರಂಗದಲ್ಲಿ ಅವ್ರವ್ರ ಮಂದಿ ಸೇರಿಸಿ ಕೂತ್ಬಿಟ್ಟಿದ್ದಾರೆ. ಅಲ್ಲಿ ಏನೋ ಸ್ವಲ್ಪ ಅಡುಗೆ ಹೇಳಿ ತಮಗೆ ಅನುಕೂಲ ಬಂದು ಹೇಳಿಬಿಡ್ತಾರೆ ಚಾಡ, ಮತ್ತೇನು ಹೇಳ್ತಾರೆ. ಹೀಗಾಗಿ ಇದೆಲ್ಲ ಆಗಬಾರ್ದಾಗಿತ್ತಂದರೆ ಕಾರ್ಯಾಂಗವನ್ನು ಮೂಲತಃ ಅತ್ತಿದ್ದೆ ಅದು ಸ್ವತಂತ್ರವಾಗಿ ಕಾರ್ಯ ಮಾಡೋಂಗೆ ಮಾಡ್ರಿ. ನಿಮ್ಗೆ ಸಿ ಬಿ ಐ ಬಿ ಬೇಕಾಗಿರಲಿಲ್ಲ, ಎನ್ಕ್ವೈರಿ ಮಾಡೋದಕ್ಕೆ ಪೊಲೀಸರು ಸಾಕ. ಅವ್ರು ಪ್ರಾಮಾಣಿಕವಾಗಿ ನೀವು ಆರ್ಡ್ರ್ ಮಾಡಿರಿ, ನಮ್ಮ ದಿನ ಸಂಜೆ ಪೇಲ್ಪಾ ನೀವು ಚೆಕ್ ಮಾಡಿ ಬಿಡಬೇಡ್ರಿ, ಯಾರು ಕಾಯಿಲೆ ಅವ್ರು ಹೇಳೋದು ಹೋಗಿರಿ ಒಳಗೆ ಅಂದ್ರೆ ಹೋಗೋದೇ ಹೋಗಿದ್ದಾರೆ ಅವ್ರು. ಅದನ್ನೇ ಸಿ ಬಿ ಐ ಆಫೀಸರ್ ಬೇಕಾಗಿದೆ ಮತ್ತೊಂದಲ್ಲ, ಅವರು ಒಬ್ಬರು ಪೊಲೀಸರನ್ನ ಐ ಪಿ ಎಸ್ ಪಾಸ್ ಆದರೆ ಯಾರೋ ಹೆಡ್ ಇರ್ತಾರೆ ಇನ್ನೂ ಇರ್ತಾರೆ ಅಷ್ಟೇ. ಅದು ಪೊಲೀಸರಿಗೆ ಪೂರ್ಣ ಪ್ರಮಾಣದ ಅಧಿಕಾರ ಕೊಟ್ಟರೆ, ಸ್ವತಂತ್ರ ಕೊಟ್ಟರೆ, ಅವ್ರು ಭ್ರಷ್ಟ ಆಗೋಗಿಲ್ಲ, ನೀವು ಸರಿಯಾಗಿ ವರ್ಕ್ ಮಾಡಿರಿ ಅಂತ ಆರ್ಡರ್ ಮಾಡಿರೆ ನೋಡ್ರಿ. ನಾಳೆ ನಾಳಿದ್ದು ನಾಳೆ ಇಲ್ಲಿದ್ದಂಥ ಅನೇಕ ನಿಮ್ಗೆ ನಾ ಚಾಲೆಂಜ್ ಮಾಡಿ ಹೇಳ್ತೀನಿ, 90% ಇಲ್ಲಿಯ ರಾಜಕಾರಣಿಗಳು ಜೈಲ್ದಾಗ ಇರ್ತಾರೆ ಎಲ್ಲರೂ. 90 95 99 ಅಂದಿರ್ಬೇಕಾದ್ರೆ, ಯಾಕಂದರೆ ಇವತ್ತು ಯಾವುದೇ ಕ್ಷೇತ್ರದ ಇವತ್ತು ಎಮ್ ಎಲ್ ಎ ದುಡ್ಡು ಖರ್ಚು ಮಾಡೋದಾರದ ದುಡ್ಡು ಹಂಚಲಾರದ ಆಯ್ಕೆ ಆಗಿಲ್ಲ ಅಂತ ಇವತ್ತು ಇದು ಮುಟ್ಟಿ ಹೇಳ್ಕೊಂತ ಪ್ರಸಂಗ ನಿಂತದ. ಭ್ರಷ್ಟ ಇಲ್ಲಂದ್ರೆ ನಾವು ಪಾಸ್ ಆಗಿ ಸಾಧ್ಯನೇ ಇದೆ, ಇಲೆಕ್ಷನ್ ಆಗಕ್ಕೆ ಸಾಧ್ಯನೇ ಇಲ್ಲ. 500 1000 ಏನೋ ಕೊಟ್ಟು ಬಂದಂತು, ಇವರೆಲ್ಲರೂ ಮನೆಗೆ ಹೋಗುವಂಥ ಪ್ರಸಂಗ ಬರ್ತದೆ. ಇದು ಮಾಡೋರು ಯಾರ, ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟುವವರಾರು, ಅದು ದೊಡ್ಡ ಪ್ರಶ್ನೆ ಆಗಿದೆ ಇವತ್ತು. ಅದಕ್ಕೆ ನಾನು ಇದನ್ನು ಸೀರಿಯಸ್ ಆಗಿ ಇವತ್ತು ನಿಮ್ಮ ಜೊತೆಗೆ ಸಿದ್ದರಾಮಯ್ಯ ಜೊತೆಗೆ ಇದನ್ನು ಮಾತು ಮಾತಾಡ್ತಾ ಇದ್ದೀನಿ ತಿಳ್ಕೊಂಬಿಡ್ರಿ. ಯಾಕಂದರೆ ಇದನ್ನು ಮಾಡಬೇಕಾದ್ರೆ ಅವ್ರ ಬಾಡಿ ಅದ, ಅವ್ರ ಮನಸ್ಸು ಮಾಡಿದ್ರೆ ಸಾಧ್ಯ ಅದ. ಇದನ್ನ ಬಾಡಿನ ನಮ್ಮ ಮೋದಿಯವ್ರ ಜೊತೆ ನೀತಿ ತರಬೇಡ್ರಿ. ಏನು ಈ ಒಂದು ಯೋಜನಾ ಆಯೋಗನ ಕೆತ್ತ ಹಾಕಿ ನೀತಿ ತಂದು ಮತ್ತೆ ಅಧ್ವಾನ ಮಾಡಿದ್ರು ಅವ್ರು. ಅದನ್ನು ಹಂಗೆ ಮಾಡೋದಲ್ಲ, ಇಲ್ಲಿಯ ಭ್ರಷ್ಟ ಅಧಿಕಾರಿಗಳನ್ನು ಭ್ರಷ್ಟ ನಿಮ್ಮ ಬಾಡಿಯಲ್ಲಿರುತ್ತಂಥ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಹಾಕಿರಿ ಅವ್ರನ್ನ ಮೊದಲ ಅಲ್ಲಿ ಯೋಗ್ಯರು ತೊಗೊಂಬರ್ರಿ. ಅದಕ್ಕೆ ಊಟ ಮತ್ತೆ ಯಾವುದು ಕಮಿಷನ್ ಶಿಫಾರಸು ಮಾಡೋದು ಪ್ರಕರಣ ಯಾವ ಶಿಫಾರಸು ಬೇಕಾಗಿಲ್ಲ, ಪ್ರಾಮಾಣಿಕವಾಗಿ ಯೋಗ್ಯರನ್ನ ಆಯ್ಕೆ ಮಾಡಿಕೊಂಡು ದುಡ್ಡು ಇಲ್ಲಿ ಹಿಡಿಯೋಂಗಿಲ್ಲ ಅಂತ ಮಾಡ್ರಿ. ಇಡೀ ರಾಜ್ಯದ ಆಡೇ ಚೇಂಜ್ ಆಗ್ತದೆ, ಗುಡ್ ಗವರ್ನೆನ್ಸ್ ಆಗಿಬಿಡ್ತದೆ, ಒಳ್ಳೆ ಜನ ಒಂದು ಬಿಡ್ತಾರೆ ರೀ. ಒಂದು ಖುಷಿ ಪಡುವ ವಿಷಯ ಏನಪ್ಪ ಅಂದ್ರೆ ಒಬ್ಬ ಜನಸಾಮಾನ್ಯ ಸಹಿತ ಒಬ್ಬ ಕನ್ನಡ ಮಾಧ್ಯಮದ ಹುಡುಗ ಸಹಿತ ಸೆಲೆಕ್ಷನ್ ಆಗುವಂಥ ಸಾಧ್ಯತೆಗಳಿದೆ, ಭಾಳ ಪ್ರತಿಭೆ ಹೊಂದಿರ್ತಾರೆ ನಮ್ಮಲ್ಲಿ. ಆದರೆ ಅವ್ರಿಗೆ ಅವಕಾಶ ಇಲ್ಲ, ಹೀಗಾಗಿ ಬೀದಿಯಲ್ಲಿ ಪಾಪ ಆಡ್ತಾ ಇದ್ದಾರೆ ಮಕ್ಕಳು. ಇವತ್ತು ಎಷ್ಟು ಜನ ಪ್ರೊಫೆಸರ್ಸ್ ಆಗಬೇಕಂತ ಕಲಿಸ್ಕೊಂಡವ್ರು ಇದ್ದಾರೆ, ಏನೆಲ್ಲ ಆಗಿದ್ದಾರೆ, ಆ ಶಿಕ್ಷಣ ಸೆಲೆಕ್ಷನ್ ಮಾಡ್ಕೊಳ್ತಾ ಇರಲಿಲ್ಲ. ಎಷ್ಟೋ ಮಕ್ಕಳು ಬುದ್ಧಿವಂತರು ಇದ್ದಾರೆ, ಇವತ್ತು ಬುದ್ಧಿವಂತರು ಇಲ್ಲ ಅಂತಲ್ಲ, ಅಲ್ಲಿ ಪ್ರಾಮಾಣಿಕತೆ ಇಲ್ಲ, ಭ್ರಷ್ಟಾಚಾರದಿಂದ ಹೋಗಿಬಿಟ್ಟದ. ಹಂಗೆ ಕೆ ಪಿ ಎಸ್ ಸಿನೂ ಭ್ರಷ್ಟಾಚಾರದ ಗೂಡು ಆಗಿಬಿಟ್ಟದ. ಇದು ಒಬ್ಬನ ಹೇಳುವಂಥ ಮಾತು, ಇದನ್ನು ಚಾಲೆಂಜ್ ಮಾಡುವಂಥ ವಿಷಯ. ಇವತ್ತರೆ ಅನೇಕ ವಿದ್ಯಾರ್ಥಿಗಳಿದ್ದ ಸಲುವಾಗಿ ದೂರುಗಳನ್ನ ಹೇಳ್ಕೊಂಡಿದ್ದಾರೆ, ಮಾತಾಡಿದ್ದಾರೆ, ನೋವುಗಳನ್ನ ಸಂಘಟನೆಗಳು ತೊಡ್ಕೊಂಡಿದ್ದಾರೆ. ಅವ್ರಿಗೆ ಪ್ರಾಮಾಣಿಕವಾದ ಇವತ್ತು ಆಡಳಿತ ಮಾಡುವಂಥ ಒಂದು ಅವಕಾಶ ಬೇಕಾಗಿದೆ, ಅವಕಾಶ ಕ್ರಿಯೇಟ್ ಮಾಡುವಂಥ ಕೆ ಪಿ ಎಸ್ ಸಿ ಅಲ್ಲಿ ಉತ್ತರದಾಯಿತ್ವವಿಲ್ಲ. ಈಗೆಲ್ಲ ಆತು ಮಣ್ಣಿದ ಪ್ರಶ್ನೆದ ಆತು, ಯಾರು ಉತ್ತರದಾಯಿ? ಏ ನಾವು ಇದಕ್ಕೆ ಕೊಟ್ಟಿಲ್ಲ, ಎ ಐ ಕೊಟ್ಟಿಲ್ಲ, ಟ್ರಾನ್ಸ್ಲೇಟರ್ ಕೊಟ್ಟಿವಿ. ಟ್ರಾನ್ಸ್ಲೇಟರ್ ಇಲ್ಲಲ್ಲೇ, ಬರೀ 21 ಇದ್ದಾರೆ ಅಂತ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. 21 ಇಡೀ ರಾಜ್ಯದ ಇದು ಕೆ ಪಿ ಎಸ್ ಸಿ ಸಾಲ ಸಂಸ್ಥೆ ಇದು ಬಂದು ಪರೀಕ್ಷೆ ತೊಗೊಳ್ಳೋಂಥ ಸಂಸ್ಥೆ. ಅದು ನ್ಯಾಯಾಂಗಿಕ ಆಯಿತು, ಇವೆಲ್ಲದಕ್ಕೊಬ್ಬರು 21 ಟ್ರಾನ್ಸ್ಲೇಟರ್ ಇದ್ದಾರಂತ. ಯಾಕಪ್ಪ ನೀವು ಟ್ರಾನ್ಸ್ಲೇಟರ್ ತೆಗೆದುಕೊಳ್ತಾ ಇಲ್ಲ ಸಿದ್ದರಾಮಯ್ಯನವರು? ಕೆ ಪಿ ಎಸ್ ಸಿಗೆ ಏನು ಸಫಿಷಿಯಂಟ್ ಇರಬೇಕಾದ್ರು ಈ 3 ವರ್ಷದಿಂದ ಬರ್ತಾನಂತ ಕೆ ಪಿ ಎಸ್ ಸಿ. ಕೆ ಪಿ ಎಸ್ ಅಂತ ತೊಗೊಳ್ಬೇಕು, ತಮ್ಮ ಟ್ರಾನ್ಸ್ಲೇಟರ್ನ ತೊಗೊಳ್ಬೇಕು ಕನ್ನಡದನ್ನು. ಯಾಕೆ ಕನ್ನಡ ಮಾಧ್ಯಮ ಹುಡುಗರು ಬರೋದು ಬೆಳಗಿದ್ರೆ ಒಪ್ಪಂದ ಹೇಳಿರಲಿಲ್ಲ ಅದ್ರ ಇಲ್ಲ, ಕನ್ನಡ ಮಾಧ್ಯಮ ಹುಡುಗರು ನೌಕರಿ ಬರೋದು ಬೇಕಾಗಿಲ್ಲ, ದಾಟಿರ್ತೀರಪ್ಪ ನೀವು ಮನೆಯಾಗ ಕೂತ್ಕೊಳ್ರಿ ಅಂತೇಳಿ ಅವ್ರು ಅರ್ಜಿನ ಹಾಕಕ್ಕೆ ಹೋಗೋದ್ರ ಪಾಪ. ಕರಿ ಕನ್ನಡ ಮಾಧ್ಯಮ ಮಾಡೋದ್ರು ಬಿಟ್ಟುಬಿಡ್ತಾರೆ. ವಸ್ತುಸ್ಥಿತಿ ಮಾತಾಡ್ತಾ ಇದ್ದೀನಿ ಇವತ್ತು ನಿಮ್ಮ ಜೊತೆಗೆ. ಅದಕ್ಕಾಗಿ ನಾವು ಈ ಸಂದರ್ಭದಲ್ಲೇ ಹೇಳೋದು ಸರ್, ಏನಪ್ಪ ಅಂತಂದ್ರೆ ಕೆ ಪಿ ಎಸ್ ಸಿ ಮುರಿದು ಕಟ್ಟ್ರಿ, ಇಲ್ಲ ಅದು ರದ್ದು ಮಾಡಿಬಿಡ್ರಿ, ಇಲ್ಲ ಲ್ಯಾಟ್ರಲ್ ತೊಗೊಂಬಂದ್ಬಿಡ್ರಿ, ಪಿಕ್ ಆ್ಯಂಡ್ ಚೂಸ್ ದುಡ್ಡು ಯಾವ ಕೊಡ್ತಾರೆ ಮಾರಾಟಗಾರರು ಹುದ್ದೆಗಳನ್ನು ಸಾಧ್ಯನ? ಇದರಲ್ಲಿ ಯಾವ್ದು ಬೇಕು ನಿಮ್ಗೆ ಸಿದ್ದರಾಮಯ್ಯನವರ ಅದನ್ನು ಆಯ್ಕೆ ಮಾಡಿಕೊಡ್ರಿ. ಇಲ್ಲಾದ್ರೆ ಪಾಪ ನಮ್ಮಂತ ಅನೇಕ ನಾವು ಆ ನೋವನ್ನು ಅನುಭವಿಸಿದವ್ರು ನಾನು ಈ ಭ್ರಷ್ಟಾಚಾರಕ್ಕೆ ಬಲಿಯಾಗೆ ಎಲ್ಲೂ ಏನು ಸಿಗಲಾರದು ಬಂದಂಥವ್ರನ್ನ ಆ ನೋವುಗಳು ನಿಮ್ಮ ಜೊತೆ ಹೇಳ್ಕೊಳ್ತಾ ಇದ್ದೀನಿ. ಅವರೆಲ್ಲರ ಧ್ವನಿಯಾಗಿ ಇವತ್ತು ಮಾತಾಡ್ತಾ ಇದ್ದೀನಿ, ಆ ನೋವುಗಳ ಜೊತೆಗೆ ನಿಮ್ಮ ನನ್ನ ನೋವನ್ನು ಸಹ ಸೇರಿಸಿ ಹೇಳ್ತಾ ಇದ್ದೀನಿ. ಇದಕ್ಕೆ ಅದೇನು ಒಂದು ಕುಟುಂಬ ಇರ್ತದೆ ಪಾಪ, ಬುದ್ಧಿವಂತನಿಂದ ಹಾರ್ಡ್ ವರ್ಕರ್ ಮಾಡೋವನಿಂದ ಪ್ರಾಮಾಣಿಕ ವ್ಯಕ್ತಿಯಿಂದ ಆ ಕುಟುಂಬ ಎಷ್ಟೆಷ್ಟು ನೋವು ಅನುಭವಿಸ್ತದೆ, ಏನು ಅನುಭವಿಸ್ತದೆ, ಅವು ಎಷ್ಟು ಅನುಭವಿಸ್ತಾನೆ ಹುಡುಗ ಅಥವಾ ಹುಡುಗಿ ಅವ್ರಿಗೆ ಗೊತ್ತದ. ಅದಕ್ಕೆ ಈ ಭ್ರಷ್ಟರನ್ನ ಭ್ರಷ್ಟಾಚಾರ ಓಡಿಸ್ಬೇಕಾದ್ರೆ ಕೆ ಪಿ ಎಸ್ ಸಿ ಶುದ್ಧ ಮಾಡಿರೋದನ್ನು ಚೇಂಜ್ ಮಾಡಿರಿ. ಅಲ್ಲಿ ಅಧಿಕಾರಿಗಳು ಚೆತ್ತಾಗಿರೋ ಅವ್ರನ್ನ, ಯಾರು ಭ್ರಷ್ಟ ಅದಾರೆ ಅವ್ರನ್ನ, ಜೊತೆಗೆ ಈ ಬಾಡಿ ಅದಾರೆ ನಿಮ್ಮದು ಅಧ್ಯಕ್ಷ ಸದಸ್ಯರು ನಿಮ್ಮ ರಾಜಕಾರಣಿಗಳು ಬೇಕಂತ ತೊರುಗ್ತಿರಲ್ಲಿ ಅದು ಮಾಡಬೇಡ್ರಿ. ಯೋಗ್ಯರು ಯಾರ್ದಾರ ಅದ್ರ ನಿಜವಾಗಿ ಪ್ರಾಮಾಣಿಕರು ಯಾರ್ದಾರ ತಂದು ಕೂಡಿಸ್ರಿ. ಬೇಕು ವಿಜಿಲೆನ್ಸ್ ಎಲ್ಲರೂ ನೀವು ಒಬ್ಬರು ನೋಡ್ಲಿಕ್ಕೆ ಆಗೋದಿಲ್ಲ, ಅದ್ರ ಪ್ರಾಮಾಣಿಕತೆ ಕೂಡಿಸ್ರಿ. ದುಡ್ಡು ಹರ್ಕೊಳ್ಳೋರು ನನ್ನ ಪಾಲ ನನ್ನ ಅಳ್ಯಾನಂತ ಕೂಡಿಸೋಣ, ಸೆಲೆಕ್ಷನ್ ಮಾಡ್ತಾನೆ ಮಾತಾಡ್ತಾನೆ ಕೊಡ್ತಾನು, ನನಗೊಂದು 1 ಕೋಟಿ ಕೊಡು, 50 ಲಕ್ಷ ಕೊಡು ಅಂತ ಮಂದಿ ಬೇಕಾಗಿರಲಿಲ್ಲ ಎಲ್ಲ ಕಡೆ. ಅದಕ್ಕೆ ಕೆ ಪಿ ಎಸ್ ಸಿ ಒಂದು ಅದನ್ನು ರದ್ದರ ಮಾಡಿರಿ, ಇಲ್ಲ ಸುಧಾರಿಸ್ರಿ.
ಇಲ್ಲ ಲ್ಯಾಟ್ರಲ್ ಇಟ್ಬಿಟ್ರೆ ಮೋದಿ ಅವ್ರು ಅದೇ ದುಡ್ಡು ಯಾರಿಗೆ ಹಚ್ಚಿ ಸವಾಲು ಹಚ್ಚಿಬಿಡ್ರಿ. ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು, ಲೈಕ್ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಜೊತೆಗೆ ಇದನ್ನು ಶೇರ್ ಮಾಡೋ ಜೊತೆಗೆ ಕಾಮೆಂಟ್ ಮಾಡಿರಿ, ಮತ್ತು ಅದಕ್ಕಿಂತ ಮುಖ್ಯವಾಗಿ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಇದು ಹೇ ಸೀತಾರಾಮ್ ಸದ್ಯಕ್ಕೆ ಕರಡೆ ನೋಡ್ತಾ ಇರಿ. ವಂದನೆಗಳು.